ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ರಾಹುಲ್. ಧರಣಿ ಪ್ರತಿಭಟನೆಗಳಲ್ಲಿ ನಾವು ಅನೇಕ ರೀತಿಯ ಅನೇಕ ವಿಧವಾಗಿ ನೋಡಿದ್ದೇವೆ, ಕೇಳಿದ್ದೇವೆ ಕೂಡ. ಆದರೆ ಇಲ್ಲಿ ಒಂದು ಅಪರೂಪದ ಧರಣಿ ನಡೆದಿದೆ. ಅದನ್ನು ಕೇಳಿದ್ರೆ ಹಿಂಗೂ ಕೂಡ ಜನ ಪ್ರತಿಭಟನೆ ಮಾಡ್ತಾರಾ ಅಂತ ನೀವು ಆಶ್ಚರ್ಯಕ್ಕೆ ಒಳಗಾಗೋದು ಪಕ್ಕ. ಅಷ್ಟಕ್ಕೂ ಈ ಪ್ರತಿಭಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕುಳಿತಿರುವಂತಹ ವ್ಯಕ್ತಿ ಯಾವುದೇ ಹೋರಾಟಗಾರನೋ ಅಥವಾ ವಂಚನೆಗೆ ಒಳಗಾದಂತಹ ವ್ಯಕ್ತಿಯಲ್ಲ, ಬದಲಾಗಿ ಒಬ್ಬ ಪೂಜಾರಿ. ಈ ಪೂಜಾರಿಯ ಹೆಸರು ದೇವೇಂದ್ರ ಸಿಂಗ್ ಶರ್ಮಾ ಹಾಗೂ ಈತನ ಊರು ಹರಿಯಾಣ. ಆದರೆ ಪ್ರತಿಭಟನೆ ಕುಳಿತಿರೋದು ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ. ಅಷ್ಟಕ್ಕೂ ಹರಿಯಾಣಕ್ಕೂ ಬೆಳಗಾವಿಗೂ ಏನಪ್ಪ ಇದು ಲಿಂಕ್ ಅಂತ ನೀವು ಕೇಳಿದ್ರೆ, ಹರಿಯಾಣ ಮೂಲದ ದೇವೇಂದ್ರ ಸಿಂಗ್ ಶರ್ಮಾ ಪೂಜಾರಿ ಕೆಲಸಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮಕ್ಕೆ ಬಂದಿದ್ದ. ಈ ಗ್ರಾಮದ ಮಾರುತಿ ದೇವಾಲಯಕ್ಕೆ ಧಾರ್ಮಿಕ ಕೆಲಸಕ್ಕೆ ನಿತ್ಯ ಪೂಜೆಗೆಂದು ನೇಮಕವಾಗಿದ್ದ. ಹಾಗೂ ಕಳೆದ ಎರಡು ತಿಂಗಳಿಂದ ಹನುಮಾನ್ ದೇವಸ್ಥಾನದ ಪೂಜಾರಿಯಾಗಿ ಕೆಲಸ ಕೂಡ ಮಾಡುತ್ತಿದ್ದ. ಆದರೆ ಆರಂಭದಲ್ಲಿ ಗ್ರಾಮಸ್ಥರಿಗೆ ಹಾಗೂ ದೇಗುಲದ ಮುಖ್ಯಸ್ಥರಿಗೆ ಈತನ ಪೂಜೆ ಇಷ್ಟ ಆಗ್ತಾ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಈತನ ಆಚಾರ ವಿಚಾರ ಪೂಜೆ ಪುನಸ್ಕಾರ ಮಾಡುವ ರೀತಿ ಹಿಡಿಸ್ತಾನೆ ಇರಲಿಲ್ಲ. ಆದ್ದರಿಂದ ಇವನನ್ನು ದಿಢೀರಂತ ಕೆಲಸದಿಂದ ಗ್ರಾಮಸ್ಥರು ತೆಗೆದುಹಾಕ್ತಾರೆ. ಅರ್ಚಕನ ಕೆಲಸ ಬಿಡಿಸಿದ್ದಕ್ಕೆ ಈತನಿಗೆ ತುಂಬ ನೋವಾಗುತ್ತೆ. ಹಾಗೂ ಇದೇ ಕಾರಣಕ್ಕೆ ಈತ ಧರಣಿ ಕೂತ್ಕೋತಾನೆ. ಅರೆ, ಇಷ್ಟಕ್ಕೆ ಧರಣಿ ಕೂತ್ಕೊಳ್ಳೋದಾ ಅಂತ ನೀವು ಕೇಳಬಹುದು. ಆದರೆ ಆತ ಧರಣಿ ಕೂಡೋದಕ್ಕೂ ಒಂದು ಕಾರಣ ಇದೆ. ಯಾವಾಗ ಇಲ್ಲಿ ಕೆಲಸ ಸಿಕ್ತು ಆಗ ಆತನ ಕುಟುಂಬ ಸಮೇತವಾಗಿ ಹರಿಯಾಣದಿಂದ ಬೆಳಗಾವಿಗೆ ಬಂದು ನೆಲೆಸ್ತಾನೆ. ಆದರೆ ಎರಡೇ ತಿಂಗಳಿಗೆ ಕೆಲಸ ಹೋಗಿದ್ದಕ್ಕೆ ತನ್ನ ಕುಟುಂಬದ ಮುಂದಿನ ಪಾಡೇನು ಭವಿಷ್ಯ ಏನು ಅಂತ ಚಿಂತೆಗೊಳಗಾಗಿ ಈತ ಧರಣಿಯ ನಿರ್ಧಾರ ಮಾಡ್ತಾನೆ. ಹಾಗೂ ಧರಣಿಯನ್ನು ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಮಾಡ್ತಾನೆ. ಹೇಗೆ ಅಂದರೆ, ಮಲಪ್ರಭಾ ನದಿಯ ನಡುಗಡ್ಡೆಯಲ್ಲಿನ ಮರಕ್ಕೆ ಜೋಕಾಲಿ ಕಟ್ಟಿ ಅಲ್ಲಿ ಧರಣಿ ಕೂತ್ಕೊಳ್ತಾನೆ. ಇದನ್ನು ನೋಡಿದಂತಹ ಗ್ರಾಮಸ್ಥರು ಹಾಗೂ ಸ್ಥಳೀಯ ಆಡಳಿತ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸ್ತಾರೆ. ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಆಗ್ತಿದ್ರೆ ಅಥವಾ ಈಗ ಮುಂಗಾರು ಅಲ್ಲಿ ಚುರುಕುಗೊಂಡಿರೋದ್ರಿಂದ ನದಿ ನೀರಿನ ಮಟ್ಟ ಹೆಚ್ಚಳವಾದರೆ ದೇವೇಂದ್ರ ಎಲ್ಲಿ ಕೊಚ್ಕೊಂಡು ಹೋಗ್ತಾನೆ ಅಂತ ಒಂದು ಭಯ ಅವರಲ್ಲಿರುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಪೊಲೀಸರು, ಅಗ್ನಿಶಾಮಕ ದಳ, ಗ್ರಾಮ ಪಂಚಾಯಿತಿ PDO ಎಲ್ಲ ಅಧಿಕಾರಿಗಳು ಸೇರಿ ಈತನನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ವಿಫಲವಾಗುತ್ತೆ. ಕೊನೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವೇಂದ್ರ ಶರ್ಮಾ ಸೀದಾ ನದಿಯೊಳಗೆ ಡೈವ್ ಹೊಡಿತಾನೆ. ಹಂಗು ಹಿಂಗು ಮಾಡಿ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯದೊಂದಿಗೆ ಸ್ಥಳೀಯರು ಈತನನ್ನು ರಕ್ಷಣೆ ಮಾಡ್ತಾರೆ. ಆದರೆ ರಕ್ಷಣೆ ಮಾಡಿದ ನಂತರ ಕೂಡ ಈತ ಒಂದು ಶಾಕಿಂಗ್ ಹೇಳಿಕೆಯನ್ನು ನೀಡ್ತಾನೆ. ಅದೇನೆಂದರೆ, ಹೆಂಗೋ ಮಳೆ ಆಗ್ತಿಲ್ಲ, ನನ್ನ ವ್ಯವಹಾರ ಬಗೆಹರಿಸೋವರೆಗೂ ಮಳೆ ಆಗೋದೇ ಇಲ್ಲ ಅಂತ ಪೂಜಾರಿ ಭವಿಷ್ಯ ನುಡಿತಾನೆ. ಇದು ಅಲ್ಲಿನ ಜನರ ಅಚ್ಚರಿಗೆ ಹಾಗೂ ಶಾಕ್ಗೆ ಕಾರಣವಾಗುತ್ತೆ. ಕೊನೆಗೆ ಈತ ಭವಿಷ್ಯ ನುಡಿದಿದ್ದು ಜನರ ತಲೆಗೆ ಹುಳ ಬಿಟ್ಟಂಗಾಗಿರೋದಂತೂ ಸುಳ್ಳಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.